ನಮಸ್ಕಾರ ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ವಿನಾಕಾರಣ ಸಮಸ್ಯೆಗಳು ಕಷ್ಟಗಳು ಎದುರಾಗುತ್ತಲೇ ಇರುತ್ತವೆ. ಆದರೆ ಇದಕ್ಕೆ ಏನು ಕಾರಣ ಎನ್ನುವುದು ಮಾತ್ರ ತಿಳಿಯುವುದಿಲ್ಲ. ಇಂತಹ ಸಮಸ್ಯೆಗಳಿಗೆ ಕೆಲವೊಮ್ಮೆ ನಾವು ದೇವರಿಗೆ ಮಾಡಿಕೊಂಡಿರುವಂತಹ ಅರಕೆಗಳನ್ನು ತೀರಿಸದೆ ಹೋದರೂ ಸಮಸ್ಯೆಗಳು ಎದುರಾಗುತ್ತವೆ. ಎಷ್ಟು ಬಾರಿ ನಾವು ಯಾವುದೋ ಒಂದು ಕಷ್ಟಗಳಿಗೆ ದೇವರ ಬಳಿ ಹರಕೆಯನ್ನು ಕಟ್ಟಿಕೊಂಡಿರುತ್ತೇವೆ. ಒಂದು ಹರಕೆಯ ಸಮಯ 12 ವರ್ಷ ಇರುತ್ತದೆ. ಎಷ್ಟು ಬಾರಿ ನಮ್ಮ ಹಿರಿಯರು ಏನಾದರೂ ಹರಕೆ ಕಟ್ಟಿ ಅವರಿಗೆ ಹರಕೆ ತೀರಿಸಲು ಆಗದೆ ನಿಧನ ಹೊಂದಿದ್ದರೆ ಅವರ ಹರಕೆಯ ಜವಾಬ್ದಾರಿ ಮಕ್ಕಳಿಗೆ ಬರುತ್ತದೆ. ಮಕ್ಕಳು ಕೂಡ ಅದನ್ನು ತಿಳಿಯದೆ ಹಾಗೆ ತಿರಸ್ಕರಿಸಿದರೆ ಅದರ ಸಮಸ್ಯೆಯನ್ನು ಕೂಡ ಮಕ್ಕಳು ಎದುರಿಸಬೇಕಾಗುತ್ತದೆ. ಆದ ಕಾರಣ ದೇವರಿಗೆ ಕಟ್ಟಿದ ಹರಕೆಯನ್ನು ಆದಷ್ಟು 12 ವರ್ಷಗಳ ಒಳಗಡೆ ತೀರಿಸುವುದು ಒಳ್ಳೆಯದು. ಇನ್ನು ನೀವು ಏನಾದರೂ ಯಾವ ದೇವರಿಗೆ ಯಾವ ಹರಕೆಯನ್ನು ಕಟ್ಟಿದ್ದೇವೆ, ನಮ್ಮ ಹಿರಿಯರು ಯಾವ ರೀತಿಯಾದ ಹರಕೆಯನ್ನು ಕಟ್ಟಿದ್ದರು ಇನ್ನೂ ತಿಳಿದಿಲ್ಲ ಎನ್ನುವವರು ಸಮಸ್ಯೆಯಿಂದ ಹೊರಗೆ ಬರಲು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಹಾಗಾದರೆ ದೇವರಿಗೆ ಕಟ್ಟಿದ ಹರಕೆಯ ಮರೆತು ಹೋದರೆ ಸಮಸ್ಯೆಯಿಂದ ಹೊರಬರಲು ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂದು ನೋಡೋಣ. ದೇವರಿಗೆ ಕಟ್ಟಿದ ಹರಕೆಯ ಮರೆತು ಹೋಗಿದ್ದರೆ ನೀವು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ವಿನಾಯಕನ ಮೊರೆ ಹೋಗಬೇಕು. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ರೂಪಾಯಿಯ ನಾಣ್ಯವನ್ನು ನೀವು ಸಿದ್ಧಪಡಿಸಿಕೊಂಡಿರಬೇಕು. 1 ರೂಪಾಯಿ, 2 ರೂಪಾಯಿ ಹೀಗೆ ನಾಣ್ಯಗಳನ್ನು ಶೇಖರಿಸಿಕೊಂಡು ಗಣೇಶನ ದೇವಾಲಯಕ್ಕೆ ಹೋಗಬೇಕು. ಅಲ್ಲಿ ಹೋದ ನಂತರ ನಿಮ್ಮ ಬಲಗೈನಲ್ಲಿ 1 ಕಪಿಮುಷ್ಟಿಯಷ್ಟು ನಾಣ್ಯವನ್ನು ಹಿಡಿದು ನಾವು ಮಾಡಿದ್ದು ತಪ್ಪಾಯಿತು, ಯಾವ ರೀತಿ ಹರಕೆ ಕಟ್ಟಿದ್ದೇವೆ ಮರೆತು ಹೋಗಿರುವುದರಿಂದ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಈ ಹರಕೆಯನ್ನು ನಿಮ್ಮ ಪಾದಕ್ಕೆ ಅರ್ಪಿಸಿಕೊಳ್ಳಿ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಬಲಗೈಯಲ್ಲಿರುವ ನಾಣ್ಯವನ್ನು ಹಿಡಿದು ನಿಮ್ಮ ತಲೆಯ 3 ಸುತ್ತು ನಿವಾಳಿಸಿಕೊಂಡು ಗಣೇಶನ ಹುಂಡಿಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಕೈಯಲ್ಲಿರುವ ನಾಣ್ಯವು ಕೈಯಿಂದ ಕೆಳಗಡೆ ಜಾರದಂತೆ ನೋಡಿಕೊಳ್ಳಬೇಕು. ಈ ರೀತಿಯಾಗಿ 3 ಬಾರಿ 3 ಮುಷ್ಟಿಯಷ್ಟು ನಾಣ್ಯವನ್ನು ಹಿಡಿದು ನಿಮ್ಮ ತಲೆಯನ್ನು 3 ಸುತ್ತು ನಿವಾಳಿಸಿ ಗಣೇಶನ ಹುಂಡಿಗೆ ಹಾಕಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಪೂರ್ವಜರು ಅಥವಾ ನೀವು ಕಟ್ಟಿಕೊಂಡ ಹರಕೆಯು ಇಲ್ಲಿಗೆ ಸಲ್ಲುತ್ತದೆ. ಇದರ ಮೂಲಕ ನಿಮ್ಮ ಹರಕೆಗಳು, ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. ಆದರೆ ಸಾಧ್ಯವಾದಷ್ಟು ಯಾರೂ ಕೂಡ ದೇವರಿಗೆ ಹರಕೆಯನ್ನು ಕಟ್ಟಿದ್ದನ್ನು ಮರೆಯಬಾರದು. ಮತ್ತು ಹರಕೆಯನ್ನು ಕಟ್ಟುವಾಗ ನಿಮಗೆ ಎಷ್ಟು ಸಮಸ್ಯೆ ಇದೆಯೋ ಅಷ್ಟು ಹರಕೆಯನ್ನು ಕಟ್ಟಿ ಅದನ್ನು ತೀರಿಸಿಬಿಡಬೇಕು. ಇಲ್ಲದೆ ಹೋದರೆ ಭವಿಷ್ಯದಲ್ಲಿ ತೊಂದರೆಯನ್ನುಂಟು ಮಾಡುತ್ತದೆ. ದೇವರಿಗೆ ಕಟ್ಟುವ ಹರಕೆಯು ಬಹಳ ಶ್ರೇಷ್ಠವಾಗಿದೆ. ಅದನ್ನು ತೀರಿಸದೆ ಹಾಗೆ ಬಿಟ್ಟರೆ ಅದರಿಂದ ಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.